ಸುಮ್ಮನೆ ನನ್ನ ಜೊತೆ ಬಂದ್ಬಿಡು. ಹೀರೋಯಿನ್ ಮಾಡ್ತೀನಿ, ಕೆ ಮಂಜು ಪ್ರೊಡಕ್ಷನ್, ಯೋಗರಾಜ್ ಭಟ್ ಡೈರೆಕ್ಷನ್, ಪುನೀತ್ ರಾಜ್ಕುಮಾರ್ ಹೀರೋ. ಇನ್ನು ಹೀರೋಯಿನ್ ಸೆಲೆಕ್ಟ್ ಆಗಿಲ್ಲ, ನಾನು ಹೇಳಿದ್ರೆ ನಿನ್ ಫಿಕ್ಸ್. ಹೀರೋಯಿನಾ? ನಾನಾ? ಒಂದ್ ಪಿಕ್ಚರ್ ಕಣೋ, ಆಮೇಲೆ ಜೀವನ ಪರ್ಯಂತ ನನಗೆ ಪರ್ಮನೆಂಟ್ ಹೀರೋಯಿನ್ ಆಗಿರ್ತೀಯ. ಮನೇಲಿ ಆರು ಮಕ್ಕಳು. ಆರು ಮಕ್ಕಳು? ಆರು ಮಕ್ಕಳ? ಯಾರಿಗೆ? ನಮ್ದು. ಮೂರೆಣ್ಣು ಮೂರು ಗಂಡು. ಮೊದ್ಲಿ ಕೆಲಸ ಮುಗಿಲಿ, ಆಮೇಲೆ ನೋಡ್ಕೊಳ್ಳೋಣ. ಅಡಿಗೆ ಮನೇಲಿ ಏನ ಕೆಲಸ ನಿಂಗೆ? ಅಯ್ಯೋ, ಇವ್ರನ್ನೇನು ಅನ್ಬೇಡಿ, ಈ ಊಟನೆಲ್ಲ ಹೋಟೆಲ್ ತಂದ್ಕೊಟ್ಟಿದ್ದೆ ಇವರು. ಊರೇ ಅಕೌಂಟ್ ಎಲ್ಲ ಇಟ್ಟಿದ್ವಿ ನೋಡಿ. ಏನ್ ದೊಡ್ಡ ಐಸಿಐಸಿ ಅಕೌಂಟ್ ನಿಂದು? ಏಯ್, ನಿನ್ನ ಅಕೌಂಟ್ ಏನಿದ್ರು ಹೊರಾಂಡದಲ್ಲಿ ಇರಬೇಕು, ಕಿಚನ್ ವರ್ಗೂ ಬರಬಾರ್ದು. ಔಟ್, ಗೆಟ್ ಔಟ್. ಏಯ್, ಜಯ ಗಿಯಾ ಅಂತ ಇನ್ನೊಂದ್ಸರಿ ಅಂದ್ರೆ ನಿನ್ನ ಅಕೌಂಟ್ನ ಫ್ರೀಜ್ ಬರ್ತೀನಿ. ಜಯ, ಈ ಅಡುಗೆ ಮನೇಲಿ ಕಳ್ಳ ಬಿಕ್ಕುಗಳ ಕಾಟ ಜಾಸ್ತಿ ಆಗ್ಬಿಟ್ಟಿದೆ, ಇರೋದು ಒಂದೇ ಹಾಲಿನ ಡಬ್ಬ. ಜಯ, ಊಟ ಮಾಡಿದ್ಯೇನು? ನೋಡಿದ್ರೆ ನೋಡಿದ್ರೆ ನಿಮಗಿರೋ ಆಗ್ರಹ ಯೋಗಿಗಿಲ್ಲ, ಅವರು ನನ್ನ ಬರೀ ಒಬ್ಬ ನಟಿ ಅಂತ ಮಾತ್ರ ನೋಡ್ತಾರೆ. ಆದರೆ ನೀವು ಈ ನಟಿ ಒಳಗಡೆ ಇರೋ ಒಬ್ಬ ಅಮಾಯಕ ಹೆಣ್ಣು ನೋಡ್ತೀರ. ಹೌದು, ಆಗ್ಲಿ ಯಾರಿಗೂ ವೆಜಿಟೇರಿಯನ್ ಊಟ ಬೇಕು ಅಂತ ಕೇಳ್ತಾರೆ. ಯಾವಾಗ? ಡೈನಿಂಗ್ ಟೇಬಲ್. ಅಷ್ಟು ಬೇಗ ಮರ್ತ್ಬಿಟ್ರ? ಅದ ಪಕ್ಕದಲ್ಲಿರೋ ದೇವಸ್ಥಾನದ ಪೂಜಾರಿಗೆ. ಓಹೋ, ಊಟ ಎಲ್ಲ ತುಂಬ ಮಿಕ್ಕಿದೆ, ಬೇಕಾದ್ರೆ ನಾನು ತಗೊಂಡು ಕೊಟ್ಬರ್ಲಾ? ಬೇಡ ಬೇಡ, ಅದಕ್ಕೆ ನಾನು ಬೇರೆ ವ್ಯವಸ್ಥೆ ಮಾಡಿದ್ದೀನಿ, ನಾನು ಕಳಿಸ್ಕೊಡ್ತೀನಿ, ಯು ಡೋಂಟ್ ವರಿ. ಈ ಮನೆ ಬಂದ್ಮೇಲೆ ನಿಮಗೆ ಹೆಂಡತಿಯಾಗಿ ಆಕ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ, ಆಸೆನೂ ಪಟ್ಟಿದ್ದೆ. ಆದರೆ ವಿಧಿ ಆಟ ಆಡ್ಬಿಡ್ತು, ನನ್ನ ಆಸೆ ಎಲ್ಲ ಬರೀ ಕನಸಾಗೆ ಉಳ್ಕೊಬಿಡ್ತು. ಜಯ, ನಿನ್ನ ಕನಸು ನೆರವೇರುತ್ತೆ. ನೀನು ಆ ಯೋಗಿಗೆ ಹೆಂಡತಿಯಾಗಿ ನಟಿಸ್ತಾ ಇದೀಯಾ, ಆದರೆ ನನ್ನ ಜೊತೆ ಹೆಂಡತಿಯಾಗಿ ಕೊನೆಯವರೆಗೂ ಬಾಳ್ತೀಯಾ. ನಾವಿಬ್ರು ಸೇರಿ ಎಂಟು ಮಕ್ಕಳನ್ನ ಹೆತ್ತು ಬಿಡೋಣ. ನಮ್ಮಪ್ಪ ಏಳು ಮಕ್ಕಳನ್ನ ಹುಟ್ಟಿಸಿದ್ದು ದೊಡ್ಡ ಸಾಧನೆ ಮಾಡಿದಂತ ಮೆರೀತಾ ಇದ್ದ. ಅವನ ರೆಕಾರ್ಡ್ನೆಲ್ಲ ಬ್ರೇಕ್ ಮಾಡಿ ಎಂಟು ಮಕ್ಕಳು, ಎಂಟು ಮಕ್ಕಳು. ಎಂತ ಅಂಶು, ಕಬ್ಬಣಕ್ಕಿಂತ ಗಟ್ಟಿಯಾಗಿದೆ. ಬರೀ ಹಂಸ ಮಾತ್ರ ಗಟ್ಟಿಯಾಗಿಲ್ಲ ಜಯ. ಹತ್ತು ವರ್ಷ, ಹತ್ತು ವರ್ಷ ಮಿಸ್ಟರ್ ಮಂಡಿ ಆಗಿರೋ ಪ್ರತಿಫಲ ಇದು. ಬರೀ ಅಷ್ಟೇ ಅಲ್ಲ, ಎಲ್ಲ ಎಣ್ಣೆ ಹಚ್ಕೊಂಡು ಹಚ್ಕೊಂಡು ಒಂದೇ ಒಂದು ಲಂಗೋಟಿ ಹಾಕೊಂಡು ವೆರೈಟಿ 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 ಆಗಿ ತೆಗೆಸ್ಕೊಂಡಿರೋ ಫೋಟೋ. ಹುಷಾರು, ಯಾಕೆ ಲಂಗೋಟಿ ಹಾಕೋದು?